ಹಾಯ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಕಾರ್ನ್ ರೈಸ್ ಮಾಡುವ. ಇದನ್ನು ನೀವು ಲಂಚ್, ಡಿನ್ನರ್ ಹಾಗೂ ಟಿಫಿನ್ಗೆ ಮಾಡಿ ತಕೊಂಡು ಹೋಗ್ಬೋದು. ಒಂದು ಪರ್ಫೆಕ್ಟ್ ರೆಸಿಪಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ನನಗೆ ಪ್ಯಾನ್ ಬಿಸಿ ಬಿಟ್ಟಿದ್ದೇನೆ, ಅದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಬೆಣ್ಣೆ ಬಟರ್ ಹಾಕೋಣ. ಆನಂತರ 15 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, ಅದನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಫ್ಲೇಮ್ ಲೋ ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಅದರ ಜೊತೆನೆ 2 ಡ್ರೈ ರೆಡ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ತುಂಡು ಮಾಡಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ, ಬೆಳ್ಳುಳ್ಳಿ ಕೆಂಪಾಗಲಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಾ ಬರುವಾಗನೆ ನಾವು 2 ಗ್ರೀನ್ ಚಿಲ್ಲಿ ಹಸಿಮೆಣಸು ಹಾಕೋಣ. ಆನಂತರ 1 ಮೀಡಿಯಂ ಸೈಜ್ ಈರುಳ್ಳಿ, ಅನಿಯನ್ ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ಳಿ. ಸ್ವಲ್ಪ ಅನಿಯನ್ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ. ಅದರ ಜೊತೆನೆ ಸ್ವಲ್ಪ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಅನ್ನ ಬೇಯುವಾಗ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೇನೆ, ಸೊ ಇಲ್ಲಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾವು 1/4 ಕಪ್ನಷ್ಟು ಸ್ವೀಟ್ ಕಾರ್ನ್ ಅನ್ನು ಹಾಕೋಣ. ಇಲ್ಲ, ಇಲ್ಲಿ ನಾನು ಫ್ರೋಜನ್ ಯೂಸ್ ಮಾಡ್ತಾ ಇದ್ದೇನೆ. ಅದರ ಜೊತೆನೆ 1/4 ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸು. ಆನಂತರ 1/10 ಕಾಳು ಪೆಪ್ಪರ್ಕಾರ್ನ್ ಕರಿಮೆಣಸು. ಇದನ್ನೀಗೊಂದು ಹೈ ಫ್ಲೇಮಲ್ಲಿ 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳುವ. ಇಲ್ಲೀಗ 3 ಮಿನಿಟ್ಸ್ ಆಗಿದೆ, ಸಾಕು. ಈಗ ನಾವು ಆಲ್ರೆಡಿ ಕುಕ್ ಮಾಡಿಟ್ಟಂತಹ ಅನ್ನವನ್ನು ಹಾಕೊಳ್ಳುವ. ಇದಕ್ಕೆ ಅನ್ನ ಉದುರುದ್ರಾಗಿರಲಿ, ನಾನು ಈ ಲೋಟೆಯಲ್ಲಿ 1 ಲೋಟ ರೈಸ್ ತಗೊಂಡಿದ್ದೇನೆ. ಇಲ್ಲಿ ನಾನು ಜೀರಾಕ್ಸಲ ರೈಸ್ ತಗೊಂಡಿದ್ದೇನೆ. ನೀವು ಜೀರಾಕ್ಸಲ ರೈಸ್ ಅಥವಾ ಬಾಸ್ಮತಿ ರೈಸ್ ಯೂಸ್ ಮಾಡ್ಕೊಳ್ಬಹುದು. ಆನಂತರ ಪುನಃ 1 ಟೇಬಲ್ಸ್ಪೂನ್ ಅಷ್ಟು ಬೆಣ್ಣೆ ಬಟರ್ ಹಾಕೊಳ್ಳೋಣ. ಈಗ ಇದನ್ನು ಒಳ್ಳೆ ರೀತಿ ನಾವು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳುವ. ಅನ್ನ ನಾನು ಹೈ ಫ್ಲೇಮಲ್ಲಿ ಇಟ್ಟು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಂಡೆ. ಈಗ ನಾವು 1 ಟೀಸ್ಪೂನ್ ಅಷ್ಟು ಪೆಪ್ಪರ್ ಕ್ರಷ್ಟ್ ಹಾಕೋಣ. ಕರಿಮೆಣಸನ್ನು ಕುಟ್ಟಿ ಹಾಕೊಳ್ಳಿ ನೀವು. ಲಿಂಬೆ ಯೂಸ್ ಮಾಡುವ, ಲಿಂಬೆ ರಸ ಹಾಕೊಳ್ಳೋಣ. ಆನಂತರ ಮೇಲೆಯಿಂದ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡಿ. ಅಲ್ಲಿಗೆ ನಮ್ದು ಕಾರ್ನ್ ರೈಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.